ಮೆಡಿಕಲ್ ಆಂಕಾಲಜಿಸ್ಟ್ ಅಂದ್ರೆ ಯಾರು, ಅವ್ರು ಏನೇನ್ ಕೆಲಸ ಮಾಡ್ತಾರೆ, ಮತ್ತೆ ಅವರು ಯಾವ ಯಾವ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ತಿಳ್ಕೊಳ್ತೀರಾ? ನಾನು ಡಾಕ್ಟರ್ ಅಪರ್ಣಾ ಶಿವಲ್ಸ, ನಾನು ಮೆಡಿಕಲ್ ಆಂಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಸುಸ್ವಾಗತ. ಕ್ಯಾನ್ಸರ್ಗೆ ಆನ್ಸರ್ನ ಮತ್ತೊಂದು ಎಪಿಸೋಡ್ಗೆ ನಿಮಗೆಲ್ಲ ಸ್ವಾಗತ. ನಾನು ಡಾಕ್ಟರ್ ಅಪರ್ಣಾ ಶಿವನ್ಸ, ನಾನು ಮೆಡಿಕಲ್ ಆಂಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಎಪಿಸೋಡಲ್ಲಿ ನೀವು ಮೆಡಿಕಲ್ ಆಂಕಾಲಜಿಸ್ಟ್ ಅಂದರೆ ಯಾರು, ಅವರು ಏನು ಕೆಲಸ ಮಾಡ್ತಾರೆ, ಯಾವ್ಯಾವ ಥರ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ತಿಳ್ಕೊಳ್ತೀರಾ? ಮೆಡಿಕಲ್ ಆಂಕಾಲಜಿಸ್ಟ್, ಮೆಡಿಕಲ್ ಅಂದರೆ ಮೆಡಿಕೇಷನ್ಸು, ಆಂಕಾಲಜಿಸ್ಟ್ ಅಂದರೆ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಡಾಕ್ಟರ್. ಸೊ ಔಷಧಿಗಳ ಮೂಲಕ ಕ್ಯಾನ್ಸರ್ನ ಕಂಟ್ರೋಲ್ ಮಾಡೋದಕ್ಕೆ ಮೆಡಿಕಲ್ ಆಂಕಾಲಜಿಸ್ಟ್ ಅಂತ ಕರೀತಾರೆ. ಈ ಆಂಕಾಲಜಿಯ ಬೇರೆ ಸಬ್ ಸ್ಪೆಷಾಲಿಟೀಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಮೆಡಿಕಲ್ ಆಂಕಾಲಜಿಸ್ಟ್ ಅನ್ನೋದು ಒಂದು ಹೊಸ ಬ್ರಾಂಚು. ಕಳೆದ 40-45 ವರ್ಷಗಳಿಂದ ಇದು ಚಾಲ್ತಿಯಲ್ಲಿದೆ. ಈ ಕ್ಯಾನ್ಸರ್ನ ನಾವು ಎವಲ್ಯೂಷನ್ ಆಫ್ ಟ್ರೀಟ್ಮೆಂಟ್ ಅಂತೀವಿ. ಹೇಗೆ ಟ್ರೀಟ್ಮೆಂಟ್ಗಳು ಎವಾಲ್ವ್ ಆಯಿತು, ಕಾಲಾನುಕಾಲದಿಂದ ಹೇಗೆ ಟ್ರೀಟ್ಮೆಂಟು ಚೇಂಜ್ ಆಗ್ತಾ ಬಂತು ಅಂತ ನೋಡೋಣ. ಅರ್ಲಿಯರ್ ಫಸ್ಟು ತುಂಬ ಹಳೆಯ ಟ್ರೀಟ್ಮೆಂಟ್ ಅಂದರೆ ಸರ್ಜಿಕಲ್ ಆಂಕಾಲಜಿ ಅಂತ, ಆಪ್ರೇಷನ್ ಮಾಡಿ ಕ್ಯಾನ್ಸರ್ನ ತೆಗೆಯೋದು. ಸೊ ಆಪ್ರೇಷನ್ ಆದಮೇಲೂ ಸುಮಾರು ಪೇಷಂಟ್ಸ್ಗೆ ಕ್ಯಾನ್ಸರ್ ಮತ್ತೆ ಚಿಗುರ್ಕೊಂಡು ವಾಪಸ್ ಬರ್ತಾ ಇತ್ತು. ಆವಾಗ ನೆಕ್ಸ್ಟು ರೇಡಿಯೇಷನ್ ಅಂತ ವಿಕಿರಣಗಳನ್ನು ಯೂಸ್ ಮಾಡಿ, ಎಕ್ಸ್ರೇಸ್ನ ಯೂಸ್ ಮಾಡಿ ಕ್ಯಾನ್ಸರ್ನ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ಸೊ ಕೆಲವು ಸತಿ ಸರ್ಜರಿ ಮಾಡಿ, ಆಪ್ರೇಷನ್ ಮಾಡಿ, ರೇಡಿಯೇಷನ್ ಕೊಟ್ಟ ಮೇಲೂ ಸಹ ಮತ್ತೆ ಕ್ಯಾನ್ಸರು ಚಿಗುರ್ಕೊಂಡು ಬರ್ತಾ ಇತ್ತು. ಸೊ ಆಮೇಲೆ ಏನಾಯಿತು, ಆಲ್ಮೋಸ್ಟ್ ಒಂದು 1945 ಆ ಸಮಯದಲ್ಲಿ ಕೆಲವು ಕೆಮಿಕಲ್ಸ್ ಮೂಲಕ ಕ್ಯಾನ್ಸರ್ ಕಣಗಳನ್ನು ಕಂಟ್ರೋಲ್ ಮಾಡ್ಬೋದು, ಅದನ್ನು ಗ್ರೋತ್, ಕ್ಯಾನ್ಸರ್ ಗ್ರೋತ್ನ ನಾವು ಕಂಟ್ರೋಲ್ ಮಾಡ್ಬೋದು ಅಂತ ಗೊತ್ತಾಯಿತು. ಆವಾಗ ಈ ಕೆಮಿಕಲ್ಸ್ನ ಆಪ್ರೇಷನ್ ಮಾಡಿ, ರೇಡಿಯೇಷನ್ ಕೊಟ್ಟು, ನೆಕ್ಸ್ಟು ಈ ಕೆಮಿಕಲ್ಸ್ನ ಯೂಸ್ ಮಾಡಿ ಕ್ಯಾನ್ಸರ್ನ ಕಂಟ್ರೋಲ್ ಮಾಡ್ಬೋದಾ ಅಂತ ನೋಡ್ಕೋತಾ ಬಂದರು. ಸೊ ಹಾಗೆ ಮೆಡಿಕಲ್ ಆಂಕಾಲಜಿ ಅನ್ನೋ ಸ್ಪೆಷಾಲಿಟಿ ಶುರು ಆಯಿತು. ಬಟ್ ಆಮೇಲೆ ಅನೇಕ ಸೊಫಿಸ್ಟಿಕೇಟೆಡ್ ಅಂದರೆ ಅತ್ಯಾಧುನಿಕ ಟ್ರೀಟ್ಮೆಂಟ್ಗಳು ಈ ಮೆಡಿಕಲ್ ಆಂಕಾಲಜಿ ಬರವಿಯಲ್ಲಿ ಬರ್ತಾ ಇದೆ. ಸೊ ನಾನು ಮೆಡಿಕಲ್ ಆಂಕಾಲಜಿಸ್ಟ್ ಏನು ಮಾಡ್ತಾರೆ ಅಂದರೆ ಔಷಧಿಗಳ ಮೂಲಕ ಕ್ಯಾನ್ಸರ್ನ ಕಂಟ್ರೋಲ್ ಮಾಡ್ತಾರೆ. ಮೆಡಿಕಲ್ ಆಂಕಾಲಜಿಸ್ಟು ಏನು ಕೆಲಸ ಅಂದರೆ, ಕ್ಯಾನ್ಸರ್ನ ರೋಗ ಲಕ್ಷಣಗಳಿರುವಂಥ ಪೇಷಂಟ್ ಬಂದಾಗ ಅವ್ರಿಗೆ ಕ್ಯಾನ್ಸರು ಇರ್ಬೋದಾ ಅಂತ ಟೆಸ್ಟ್ಗಳ ಮೂಲಕ ಕ್ಯಾನ್ಸರ್ನ ಡಯಾಗ್ನೋಸಿಸ್ ಮಾಡಿ ಹೌದು ಇದು ಕ್ಯಾನ್ಸರೇ ಅಂತ ಕನ್ಫರ್ಮ್ ಮಾಡೋದು. ಆಮೇಲೆ ಕ್ಯಾನ್ಸರ್ ಕನ್ಫರ್ಮೇಷನ್ ಆದಮೇಲೆ ಇದು ಯಾವ ಸ್ಟೇಜಲ್ಲಿದೆ ಅಂತ ಸ್ಕ್ಯಾನ್ಗಳ ಮುಖಾಂತರ ಇದು ಯಾವ ಸ್ಟೇಜಲ್ಲಿದೆ ಅಂತ ಪತ್ತೆ ಮಾಡ್ಕೊಳ್ಳೋದು. ಓಕೆ, ಈ ಸ್ಟೇಜ್ನ ಕ್ಯಾನ್ಸರ್ ಇತ್ತು ಅಂತ ಪತ್ತೆ ಆದಮೇಲೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಟ್ಟರೆ ಇವ್ರಿಗೆ ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ, ನಾವು ಹೇಗೆ ಈ ಕಾಯಿಲೆನ ಗುಣ ಮಾಡ್ಬೋದು ಅಂತ ಒಂದು ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡ್ತೀವಿ. ಸೊ ಎಷ್ಟೋ ಕ್ಯಾನ್ಸರ್ಗಳಿಗೆ ಬರೀ ಒಂದು ಟ್ರೀಟ್ಮೆಂಟ್ ಸಾಕಾಗೋದಿಲ್ಲ, ಅವ್ರಿಗೆ ಬರೀ ಕೀಮೋಥೆರಪಿ ಅಥವಾ ಬರೀ ಇಮ್ಯುನೋಥೆರಪಿ ಸಾಕಾಗೋದಿಲ್ಲ. ಎಷ್ಟೋ ಸತಿ ನಾವೇನು ಮಾಡ್ತೀವಿ, ಫಸ್ಟು ಆಪ್ರೇಷನ್ ಮಾಡಿ ಗಡ್ಡೆ ತೆಗಿತೀವಿ. ಗಡ್ಡೆ ತೆಗೆದ ಮೇಲೂ ಸಹ ಆ ಗಡ್ಡೆಯ ಸುತ್ತಮುತ್ತ ಕೆಲವು ಮೈಕ್ರೋಸ್ಕೋಪಿಕ್ ಆಗಿ ಕಣ್ಣಿಗೆ ಕಾಣದಿರೋಂಥ ಸಣ್ಣ ಸಣ್ಣ ಕಣಗಳು, ಕ್ಯಾನ್ಸರ್ ಕಣಗಳು ಉಳ್ಕೊಂಡಿರ್ಬೋದು, ಅದು ಮುಂದೆ ಸ್ವಲ್ಪ ದಿನಕ್ಕೆ ಚಿಗುರ್ಕೊಂಡು ಬರೋಂಥ ಸಾಧ್ಯತೆಗಳಿರುತ್ತೆ, ಅದಕ್ಕೆ ನಾವು ರಿಲ್ಯಾಪ್ಸ್ ಅಂತ ಕರಿತೀವಿ. ಸೊ ಮತ್ತೆ ಕ್ಯಾನ್ಸರ್ ರಿಲ್ಯಾಪ್ಸ್ ಆಗಬಾರ್ದು ಅಂತ ಕೆಲವು ಪೇಷಂಟ್ಗೆ ರೇಡಿಯೇಷನ್ನು ಬೇಕಾಗುತ್ತೆ, ಮತ್ತು ಅದ್ರ ಜೊತೆಗೆ ಈ ಕೀಮೋಥೆರಪಿಯೂ ಬೇಕಾಗುತ್ತೆ. ಸೊ ನಾವು ಮೆಡಿಕಲ್ ಆಂಕಾಲಜಿಯ ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವ್ಯಾವ್ದಿರುತ್ತೆ ಅಂತ ನೋಡೋಣ. ಫಸ್ಟು ಕೀಮೋಥೆರಪಿ. ಕೀಮೋಥೆರಪಿ ಅದು ತುಂಬ ಹಳೇ ಕಾಲದಿಂದನೂ ಕೊಡ್ತಾ ಬಂದಿರೋಂಥ ಟ್ರೀಟ್ಮೆಂಟು. ಮತ್ತು ಕೀಮೋ ಅಂತಂದ ತಕ್ಷಣವೇ ಒಂದು ಭಯ ಹುಟ್ಟಿಸೋ ಅಂಥ, ಅಷ್ಟು ಅದು ಕುಖ್ಯಾತಿ ಪಡ್ಕೊಂಡಿರೋಂಥ ಟ್ರೀಟ್ಮೆಂಟ್ ಅದು. ಏನಿದು ಕೀಮೋಥೆರಪಿ ಅಂದರೆ, ಕೀಮೋ ಅಂದರೆ ಕೆಮಿಕಲ್ಸ್, ಥೆರಪಿ ಅಂದರೆ ಟ್ರೀಟ್ಮೆಂಟು. ಸೊ ಈ ಕೆಮಿಕಲ್ಗಳ ಮೂಲಕ ಕೊಡೋವಂಥ ಚಿಕಿತ್ಸೆಗೆ ನಾವು ಕೀಮೋಥೆರಪಿ ಅಂತ ಕರಿತೀವಿ. ಸೊ ಎಷ್ಟೋ ಜನ ಪೇಷಂಟ್ಸ್ ಕೇಳ್ತಾರೆ, ಏನಿದು ಕೀಮೋಥೆರಪಿ, ಇದನ್ನ ಈ ಗಡ್ಡೆಗೆ ಕೊಡ್ತೀರಾ ಇಂಜೆಕ್ಷನ್ನ ಅಂತ ಕೇಳ್ತಾರೆ. ಯೂಶ್ವಲಿ ಅದು ಗಡ್ಡೆಗೆ ಕೊಡೋವಂಥದ್ದಲ್ಲ ಟ್ರೀಟ್ಮೆಂಟು, ನಾವು ಅದನ್ನ ಅವರ ರಕ್ತನಾಳಗಳು ಡೈರೆಕ್ಟಾಗಿ ಬ್ಲಡ್ಗೆ ಅಂತ ಕೊಡೋವಂಥ ಇಂಜೆಕ್ಷನ್, ಯೂಶ್ವಲಿ ಇಂಜೆಕ್ಷನ್ ಫಾರ್ಮಲ್ಲಿ ಕೊಡ್ತೀವಿ. ಬಟ್ ಕೆಲವು ಕೀಮೋಥೆರಪಿನ ಟ್ಯಾಬ್ಲೆಟ್ ಮುಖಾಂತರನೂ ಕೊಡ್ಬೋದು. ಸೊ ಈ ಕೀಮೋಥೆರಪಿನ ಯಾವ ಸ್ಟೇಜಲ್ಲಿ ಬಳಸ್ತೀವಿ,
ಓಕೆ, ಈ ಕೀಮೋಥೆರಪಿ ಹೇಗೆ ವರ್ಕ್ ಆಗುತ್ತೆ, ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಈ ಕೆಮಿಕಲ್ಸ್ ಏನು ಮಾಡುತ್ತೆ, ಯಾವ ಕಣಗಳು ಫಾಸ್ಟಾಗಿ ಡಿವೈಡ್ ಆಗ್ತಾ ಇರುತ್ತೆ. ಈ ಕ್ಯಾನ್ಸರಲ್ಲಿ ಏನಾಗುತ್ತೆ, ಅದು ಕ್ಯಾನ್ಸರ್ ಒಂದು ಅನ್ಕಂಟ್ರೋಲ್ಡ್ ಗ್ರೋತ್, ಅಂದರೆ ಒಂದು ಮಿತಿಮೀರಿದ ಬೆಳವಣಿಗೆ ಆಗ್ತಾ ಇರುತ್ತೆ ಜೀವಕೋಶಗಳಲ್ಲಿ. ಸೊ ಈ ಕೀಮೋಥೆರಪಿ ಏನು ಮಾಡುತ್ತೆ, ಅದು ಈ ಫಾಸ್ಟಾಗಿ ಮಲ್ಟಿಪ್ಲೈ ಆಗ್ತಾ ಇರುತ್ತಲ್ಲ ಕ್ಯಾನ್ಸರ್ ಕಣಗಳು, ಅದನ್ನು ಕಂಟ್ರೋಲ್ ಮಾಡ್ಕೋತಾ ಬರುತ್ತೆ. ಸೊ ಅದೇನು ಮಾಡುತ್ತೆ, ಆ ಸೆಲ್ಲು ಒಂದರಿಂದ ಎರಡಾಗಿ ಡಿವೈಡ್ ಆಗ್ತಾ ಇರುತ್ತಲ್ಲ, ಆ ಡಿವಿಷನ್ ಸೆಲ್ ಡಿವಿಷನ್ನ ಅದು ಬ್ಲಾಕ್ ಮಾಡುತ್ತೆ, ಇದರಿಂದ ಕ್ಯಾನ್ಸರ್ ಗ್ರೋತು ಕಡಿಮೆ ಆಗುತ್ತೆ. ಬಟ್ ಈ ಕೀಮೋಥೆರಪಿ ಏನು ಪ್ರಾಬ್ಲಮ್ ಅಂದರೆ, ಈ ಕೀಮೋಥೆರಪಿ ಡ್ರಗ್ಸ್ಗೆ ನಮ್ಮ ದೇಹದ ಆರೋಗ್ಯವಂತ ಕಣಗಳು ಯಾವುವು, ನಾರ್ಮಲ್ ಸೆಲ್ಸ್ ಯಾವುದು, ಮತ್ತು ಕ್ಯಾನ್ಸರ್ ಸೆಲ್ಸ್ ಯಾವುದು ಅಂತ ಅದು ಗೊತ್ತಾಗಲ್ಲ. ಅದು ಫಾಸ್ಟಾಗಿ ಡಿವೈಡ್ ಆಗ್ತಾ ಇರೋವಂಥ ಎಲ್ಲ ಕಣಗಳನ್ನು ಕಂಟ್ರೋಲ್ ಮಾಡಿಬಿಡುತ್ತೆ, ಆ ಸೆಲ್ ಗ್ರೋತ್ನ ಕಟ್ ಡೌನ್ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ರೋಗಿಯ ಅನೇಕ ನಾರ್ಮಲ್ ಸೆಲ್ಸ್ ಆರೋಗ್ಯವಂತ ಕಣಗಳಿಗೂ ಸಹ ಅದು ತೊಂದರೆ ಮಾಡುತ್ತೆ. ಸೊ ನಮಗೆ ಯೂಶ್ವಲಿ ನಮ್ಮ ಬಾಡಿಲಿ ಫಾಸ್ಟಾಗಿ ಗ್ರೋ ಆಗ್ತಾ ಇರೋವಂಥ ಸೆಲ್ಸ್ ಯಾವುದು, ಯೂಶ್ವಲಿ ನಮ್ಮ ಹೇರ್ ಡೈಲಿ ಗ್ರೋತ್ ಆಗ್ತಾ ಇರುತ್ತೆ, ಮತ್ತು ನಮ್ಮ ಬಾಯಲ್ಲಿ ಈ ನಾವು ಅನ್ನ ಎಲ್ಲ ಚೂ ಮಾಡಿ ನುಂಗುವಾಗ ತುಂಬ ವೇರ್ ಆ್ಯಂಡ್ ಟೇರ್ ಆಗ್ತಾ ಇರುತ್ತೆ ಬಾಯಲ್ಲಿ. ಹಾಗೆ ನಮ್ಮ ಇಂಟೆಸ್ಟೈನ್ಸ್ ಕರುಳಿನಲ್ಲೂ ಅಷ್ಟೇ ಡೈಲಿ ವೇರ್ ಆ್ಯಂಡ್ ಟೇರ್ ಇರುತ್ತೆ, ಅದು ಫಾಸ್ಟಾಗಿ ಗ್ರೋತ್ ಆಗ್ತಾ ಇರುತ್ತೆ. ಸೊ ಈ ಥರ ನಮ್ಮ ನಾರ್ಮಲ್ ಕಣಗಳಿಗೂ ಎಲ್ಲ ಅದು ತೊಂದರೆ ಮಾಡುತ್ತೆ. ಇದರಿಂದ ಪ್ರಾಬ್ಲಮ್ಸ್ ಏನಾಗುತ್ತೆ, ಕೀಮೋಥೆರಪಿಯಿಂದ ಹೇರ್ ಫಾಲ್ ಆಗುತ್ತೆ, ಕೂದಲು ಉದುರೋಗುತ್ತೆ, ಮತ್ತು ಬಾಯಿ ಹುಣ್ಣಾಗುತ್ತೆ, ಗಂಟಲು ನೋವು ಬರುತ್ತೆ, ಭೇದಿ ಆಗುತ್ತೆ ಕೆಲವ್ರಿಗೆ. ಮತ್ತು ಇನ್ನೂ ಒಂದು ಇಂಪಾರ್ಟೆಂಟ್ ಸೈಡ್ ಎಫೆಕ್ಟ್ ಏನಂದರೆ, ನಮ್ಮ ಬೋನ್ ಮ್ಯಾರೋ, ನಮ್ಮ ಬಾಡಿಲಿ ಬ್ಲಡ್ಡು ಡೈಲಿ ಫಾರ್ಮೇಷನ್ ಆಗ್ತಾ ಇರುತ್ತೆ. ಸೊ ಈ ಅಸ್ಥಿ ಮಜ್ಜೆ ಬೋನ್ ಮ್ಯಾರೋ ಅಂತ ನಮ್ಮ ಬೆನ್ನುಮೂಳೆಗಳಲ್ಲಿರುತ್ತೆ, ಅದನ್ನು ಸಹ ಕೀಮೋಥೆರಪಿ ಸ್ವಲ್ಪ ಶಟ್ ಡೌನ್ ಮಾಡುತ್ತೆ ಸ್ವಲ್ಪ. ಸೊ ಅದು ಟೆಂಪರರಿ ಸೈಡ್ ಎಫೆಕ್ಟ್ಸ್. ಸೊ ಈ ಎಲ್ಲ ಸೈಡ್ ಎಫೆಕ್ಟ್ಸ್ ನಾನು ಹೇಳಿದ್ನಲ್ಲ, ಅದೆಲ್ಲ ಟೆಂಪರರಿ ಸೈಡ್ ಎಫೆಕ್ಟ್ಸ್. ಅಂದರೆ ಅದು ಒಂದು ಡ್ಯೂರೇಷನ್, ಒಂದು ಯೂಶ್ವಲಿ ಒಂದು 2-3 weeks ಆದಮೇಲೆ ಅದು ಸೈಡ್ ಎಫೆಕ್ಟ್ಸ್ ಎಲ್ಲ ಇಳಿದು ಹೋಗುತ್ತೆ. ಸೊ ಈ ಏನೇ ತೊಂದರೆಗಳು ನಮ್ಗೆ ಆಗುತ್ತಲ್ಲ, ನಾನು ಹೇಳಿದೆ ಹೇರ್ ಫಾಲ್, ಕೂದಲು ಉದುರುತ್ತೆ, ಬಾಯಿ ಹುಣ್ಣಾಗುತ್ತೆ, ಜ್ವರ ಬರುತ್ತೆ, ಸೊ ಇದೆಲ್ಲ ಪ್ರಾಬ್ಲಮ್ಸ್ ಏನಿದೆ ಅದೆಲ್ಲ ಟೆಂಪ್ರರಿ ಪ್ರಾಬ್ಲಮ್ಸು. ನಾವು ಒಂದು ಮಂತಲ್ಲಿ ನಾವು ಅದನ್ನ ಕಂಟ್ರೋಲ್ ಮಾಡಿಬಿಟ್ರೆ ನಮಗೆ ನೆಕ್ಸ್ಟು ಫ್ಯೂಚರಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಈ ಕೀಮೋಥೆರಪಿ ಏನೇ ಸೈಡ್ ಎಫೆಕ್ಟ್ಸ್ ಇದ್ರೂ ಅದೆಲ್ಲ ಮ್ಯಾನೇಜಬಲ್ ಸೈಡ್ ಎಫೆಕ್ಟ್ಸು. ಈಗೆಲ್ಲ ಎಷ್ಟು ಮೆಡಿಸಿನ್ಸ್ ಬಂದಿದೆ ಅಂದರೆ, ನಾವು ವಾಕರ್ಕೆ ಆಗ್ದಂಗೆ, ವಾಂತಿ ಆಗ್ದಂಗೆ, ಎಷ್ಟೋ ಕೀಮೋಥೆರಪಿ ಡ್ರಗ್ಸು ಮೊದಲು ಉದರದಲ್ಲೇ ಇರೋ ಥರ ಸಹ ನಾವು ಕೀಮೋಥೆರಪಿ ಕೊಡ್ತಾ ಇದ್ದೀವಿ. ಇದ್ರ ಸೈಡ್ ಎಫೆಕ್ಟ್ಸ್ ಬಗ್ಗೆ ನೀವು ಹೆದರ್ಕೋಬಾರ್ದು. ಈಗ ನಾನು ಹೇಳಿದೆ ನಿಮಗೆ, ಸರ್ಜರಿ ಮಾಡಿ ರೇಡಿಯೇಷನ್ ಕೊಟ್ಟರೂ ಸಹ ಎಷ್ಟೋ ಕ್ಯಾನ್ಸರ್ಗಳು ಚಿಗುರ್ಕೊಂಡು ವಾಪಸ್ ಬರುತ್ತೆ. ಬಟ್ ಕೀಮೋಥೆರಪಿ ಆ್ಯಡ್ ಮಾಡೋದ್ರಿಂದ ಎಷ್ಟೋ ಕ್ಯಾನ್ಸರ್ಗಳು ಕ್ಯೂರಬಲ್ ಆಗಿದೆ, ಈಗ ಸಂಪೂರ್ಣ ಗುಣ ಮಾಡ್ಬೋದಾಗಿದೆ. ಸೊ ನಾವು ಲಾಂಗ್ ಟರ್ಮಲ್ಲಿ ನಾವು ಜೀವನ ಪರ್ಯಂತ ಚೆನ್ನಾಗಿರಬೇಕು, ನಮಗೆ ಕ್ಯಾನ್ಸರು ವಾಪಸ್ ಬರಬಾರ್ದು ಅಂತ ನಾವು ಇಂಟೆನ್ಷನಿಂದ ಈ ಕೀಮೋಥೆರಪಿನ ಕೊಡ್ತೀವಿ. ಸೊ ಅದರ ಶಾರ್ಟ್ ಟರ್ಮ್ ಸೈಡ್ ಎಫೆಕ್ಟ್ಸ್, ಈ ಸೈಡ್ ಎಫೆಕ್ಟ್ ಬಗ್ಗೆ ಹೆದರ್ಕೊಂಡು ನಾವು ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ ಏನಾಗುತ್ತೆ, ಮುಂದೆ ಇದು ಒಂದು 6 ತಿಂಗಳಿಗೆ 1 ವರ್ಷಕ್ಕೆ ಕ್ಯಾನ್ಸರ್ ಮತ್ತೆ ವಾಪಸ್ ಬರುತ್ತೆ. ಸೊ ಕೀಮೋಥೆರಪಿ ಬಗ್ಗೆ ಹೆದರ್ಕೋಬಾರ್ದು, ಟ್ರೀಟ್ಮೆಂಟ್ನ ತೊಗೊಳ್ಬೇಕು. ಸೆಕೆಂಡ್ ಇಂಪಾರ್ಟೆಂಟ್ ಡ್ರಗ್ ಯಾವುದು ಅಂದರೆ ಟಾರ್ಗೆಟೆಡ್ ಥೆರಪಿ ಅಂತ. ಸೊ ನಮ್ಮ ಕೀಮೋಥೆರಪಿಗೆ ಫಾದರ್ ಆಫ್ ಕೀಮೋಥೆರಪಿ ಅಂತ ಪಾಲ್ ಎರ್ಲಿಕ್ ಅಂತ ರಿಸರ್ಚರು, ಫಾದರ್ ಆಫ್ ಮಾಡರ್ನ್ ಕೀಮೋಥೆರಪಿ ಅಂತ ಹೇಳ್ತೀವಿ, ಅವರೇ ಈ ಕೀಮೋಥೆರಪಿ ಅಂತ ಹೆಸರಿಟ್ಟಿದ್ದು. ಪಾಪ ಅವ್ರಿಗೇನೆ ಅದ್ರ ಬಗ್ಗೆ ಅಸಮಾಧಾನ ಇತ್ತು, ಈ ತುಂಬ ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆ ಕೆಮಿಕಲ್ಸಿಂದ, ನಾವು ಯಾವುದಾದ್ರು ಒಂದು ಮ್ಯಾಜಿಕ್ ಬುಲೆಟ್ನ ಹುಡುಕ್ಬೇಕು, ಅದು ಬರೀ ಕ್ಯಾನ್ಸರ್ನಷ್ಟೇ ಕಂಟ್ರೋಲ್ ಮಾಡಬೇಕು, ಬೇರೆ ಸೈಡ್ ಎಫೆಕ್ಟ್ಸ್ ಇರಬಾರ್ದು ಅಂತ ಅವರು ಒಂದು ಯೋಚನೆ ಮಾಡಿದ್ದು, ಒಂದು ಮ್ಯಾಜಿಕ್ ಬುಲೆಟ್ ಥಿಯರಿ ಅಂತ. ಅವರಿದ್ದಾಗ ಅದಾಗಲಿಲ್ಲ, ಬಟ್ ತುಂಬ ಕೆಲವು ಅನೇಕ ದಶಕಗಳಾದಮೇಲೆ ಈ ಟಾರ್ಗೆಟೆಡ್ ಥೆರಪಿ ಅಂತ ಶುರುವಾಗಿದೆ. ಅದು ಈ ರಾಮನ ಬಾಣ ಬಗ್ಗೆ ನೀವು ಕೇಳಿದಿರಲ್ಲ, ರಾಮ ಒಂದು ಬಾಣ ಯಾರು ರಾಕ್ಷಸನ ಬಿಟ್ಟರೆ ಅದು ಅವನಿಗೆ ಮಾತ್ರ ಹೊಡಿತಾ ಇದ್ದಂತೆ, ಬೇರೆ ಇನ್ಯಾರಿಗೂ ಅದು ತೊಂದರೆ ಮಾಡ್ತಾ ಇರಲಿಲ್ಲ. ಸೊ ಈ ಥರ ರಾಮಬಾಣದಂಥ ಕೆಲವು ಮೆಡಿಸಿನ್ಸ್ ಇದೆ, ಅದಕ್ಕೆ ಟಾರ್ಗೆಟೆಡ್ ಥೆರಪಿ ಅಂತ ಕರಿತೀವಿ. ಸೊ ಈ ಕೀಮೋಥೆರಪಿ
ಅದು ಕೀಮೊಥೆರಪಿಗಿಂತ ಇನ್ನೂ ಉತ್ತಮವಾದಂತಹ ಟ್ರೀಟ್ಮೆಂಟ್ ಇದು. ಈ ಟಾರ್ಗೆಟೆಡ್ ಥೆರಪಿ ಏನು ಮಾಡುತ್ತೆ, ಬರೀ ಕ್ಯಾನ್ಸರ್ ಕಣಗಳನ್ನಷ್ಟೇ ಕಂಟ್ರೋಲ್ ಮಾಡ್ಕೋತಾ ಬರುತ್ತೆ. ಅದು ಈ ಕೂದಲು ಉದುರೋದು, ವಾಂತಿ ಆಗೋದು, ಆಕರ್ಕೆ ಆಗೋದು ಆ ಥರ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಇದಕ್ಕೆ ಟಾರ್ಗೆಟೆಡ್ ಥೆರಪಿ ಅಂತ ಕರಿತೀವಿ. ಇದು ಅನೇಕ ಕ್ಯಾನ್ಸರ್ಗಳಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಕೆಲವು ಕಾಯಿಲೆಗಳಿಗೆ ಕೀಮೊಥೆರಪಿ ಜೊತೆಗೆ ನಾವು ಟಾರ್ಗೆಟೆಡ್ ಥೆರಪಿನೂ ಆ್ಯಡ್ ಮಾಡ್ತೀವಿ, ಇದರಿಂದ ಅವ್ರಿಗೆ ಕ್ಯಾನ್ಸರ್ ಕಂಟ್ರೋಲ್ ಜಾಸ್ತಿ ಆಗುತ್ತೆ. ಸೊ ನಿಮಗೆ ಅಕಸ್ಮಾತ್ ನೀವು ಕೀಮೊಥೆರಪಿ ತೊಗೊಳ್ಳಲ್ಲ, ತೊಗೊಳ್ಬಾರ್ದು, ನನಗದು ಬೇಡವೇ ಬೇಡ ಅಂತಂದರೆ ನೀವು ನಿಮ್ಮ ಆಂಕಾಲಜಿಸ್ಟ್ ಹತ್ರ ಡಿಸ್ಕಸ್ ಮಾಡ್ಬೋದು. ಟಾರ್ಗೆಟೆಡ್ ಥೆರಪಿ ಆಪ್ಷನ್ ಏನಾರೋ ಇದೆಯಾ ನಿಮಗೆ ಅಂತ. ಅದು ಎಷ್ಟೋ ಈವನ್ ಅಂತಿಮ ಹಂತದಲ್ಲಿರುವಂಥ ಕ್ಯಾನ್ಸರ್ಗಳಿಗೂ ಸಹ ಟಾರ್ಗೆಟೆಡ್ ಥೆರಪಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮೂರನೇ ಇಂಪಾರ್ಟೆಂಟು ಚಿಕಿತ್ಸೆ ನಮ್ಮ ಮೆಡಿಕಲ್ ಆಂಕಾಲಜಿಸ್ಟ್ ಕೊಡೋದು ಯಾವುದು ಅಂತಂದರೆ ಇಮ್ಯುನೋಥೆರಪಿ. ಸೊ ಇದೆಲ್ಲ ಕೀಮೊಥೆರಪಿಯ ಮೇಲೆ ಸೊಫಿಸ್ಟಿಕೇಷನ್ಸು. ಸೊ ಕೀಮೊಥೆರಪಿಯಿಂದ ಏನಾಗುತ್ತೆ, ಸ್ವಲ್ಪ ಬೋನ್ ಮ್ಯಾರೋ ನಮ್ಮ ಅಸ್ಥಿ ಮಜ್ಜೆ ಸ್ವಲ್ಪ ವೀಕ್ ಆಗುತ್ತೆ. ಇದರಿಂದ ನಮ್ಮ ಬಾಡಿ ಇಮ್ಯುನಿಟಿ, ನಾವು ಯಾವುದೇ ಕಾಯಿಲೆಗೆ ನಾವು ಫೈಟ್ ಮಾಡಬೇಕು ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ಇರುತ್ತೆ, ಆ ರೋಗ ನಿರೋಧಕ ಶಕ್ತಿನ ಕೀಮೊಥೆರಪಿ ಸ್ವಲ್ಪ ಡೌನ್ ಮಾಡುತ್ತೆ. ಈ ಇಮ್ಯುನೋಥೆರಪಿ ಅದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟಾಗಿ ಕೆಲಸ ಮಾಡುತ್ತೆ. ಇಮ್ಯುನೋಥೆರಪಿ ಏನು ಮಾಡುತ್ತೆ, ಅದು ನಮ್ಮ ಬಾಡಿ ರೋಗ ನಿರೋಧಕ ಶಕ್ತಿ ಏನಿದೆ ಅದನ್ನು ವೃದ್ಧಿ ಮಾಡ್ತಾ ಬರುತ್ತೆ, ಜಾಸ್ತಿ ಮಾಡ್ತಾ ಬರುತ್ತೆ. ಇದರಿಂದ ನಮ್ಮ ಬಾಡಿ ಸೆಲ್ಸೇನೆ, ಕೆಲವು ಬಿಳಿ ರಕ್ತ ಕಣಗಳಿರುತ್ತೆ, ಅವು ಸೋಲ್ಜರ್ ಸೆಲ್ಸ್ ಥರ ಈ ಲೈನ್ ಆಫ್ ಕಂಟ್ರೋಲಲ್ಲಿ ಹೇಗೆ ಸೈನಿಕರು ನಮ್ಮ ದೇಶನ ಕಾಪಾಡ್ತಾ ಇರ್ತಾರಲ್ಲ, ಹಾಗೆ ನಮ್ಮ ದೇಹದಲ್ಲಿ ಈ ಲೈನ್ ಆಫ್ ಕಂಟ್ರೋಲ್ ಒಂದು ಸೋಲ್ಜರ್ ಸೆಲ್ಸ್ ಇರುತ್ತೆ, ಬಿಳಿ ರಕ್ತ ಕಣಗಳು. ಆ ಬಿಳಿ ರಕ್ತ ಕಣಗಳನ್ನು ಆಕ್ಟಿವೇಟ್ ಮಾಡುತ್ತೆ ಈ ಇಮ್ಯುನೋಥೆರಪಿ. ಅದರಿಂದ ನಮ್ಮ ಬಾಡಿ ಸೆಲ್ಸೇನೆ ಕ್ಯಾನ್ಸರ್ನ ಕಂಟ್ರೋಲ್ ಮಾಡ್ಕೊತಾ ಬರುತ್ತೆ. ಸೊ ಈ ಇಮ್ಯುನೋಥೆರಪಿ ಯಾವ ಥರ ಕೊಡ್ತೀವಿ ಅಂದರೆ, ಅದು ಇಂಜೆಕ್ಷನ್ ಫಾರ್ಮಲ್ಲಿ ಕೊಡ್ತೀವಿ. ನಾವು ಕೀಮೊಥೆರಪಿ ಹೇಗೆ ನಾವು ಒಂದು ಐ ವಿ ಕ್ಯಾನ್ಯುಲ ಹಾಕ್ಬಿಟ್ಟು ಇಂಜೆಕ್ಷನ್ ಮುಖಾಂತರ ಕೊಡ್ತೀವಲ್ಲ, ಈ ಟಾರ್ಗೆಟೆಡ್ ಥೆರಪಿ, ಇಮ್ಯುನೋಥೆರಪಿ ಎಲ್ಲದೂ ಇಂಜೆಕ್ಷನ್ ಫಾರ್ಮಲ್ಲಿ ಕೊಡುವಂಥದ್ದು. ಇದು ಬಾಡಿ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಬಟ್ ಡ್ರಾಬ್ಯಾಕ್ ಏನು, ಇಮ್ಯುನೋಥೆರಪಿಲಿ ಏನು ಪ್ರಾಬ್ಲಮ್ ಅಂದರೆ, ಯೂಶ್ವಲಿ ಅದು ತುಂಬ ಟೈಮ್ ತೊಗೊಳುತ್ತೆ, ಅಟ್ಲೀಸ್ಟ್ 2 ಮಂತ್ಸ್ ಬೇಕು ಅದು ಬಾಡಿ ಇಮ್ಯುನಿಟಿನ ಬೂಸ್ಟ್ ಮಾಡೋಕ್ಕೆ. ಸೊ ಅಷ್ಟು ಟೈಮ್ ನಾವು ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಇದ್ದಾಗ ಕೆಲವು ಸತಿ ಕೀಮೊಥೆರಪಿ ಜೊತೆಗೇ ನಾವು ಇಮ್ಯುನೋಥೆರಪಿ ಕೊಡ್ತೀವಿ. ಸೊ ದ್ಯಾಟ್ ಇಮ್ಮಿಡಿಯೇಟ್ಲಿ ಕೀಮೊಥೆರಪಿ ಸ್ವಲ್ಪ ಕಂಟ್ರೋಲ್ ಸೆಲ್ ಕ್ಯಾನ್ಸರ್ ಕಂಟ್ರೋಲ್ ಮಾಡ್ಕೋತಾ ಇರುತ್ತೆ. ಆಮೇಲೆ ಅದು ಓವರ್ 2-3 ಮಂತ್ಸ್ ಇಮ್ಯುನೋಥೆರಪಿ ಆ್ಯಕ್ಷನ್ ಶುರುವಾಗುತ್ತೆ. ಕೀಮೊಥೆರಪಿಗೂ ಮತ್ತು ಇಮ್ಯುನೋಥೆರಪಿಗೂ ಇನ್ನೊಂದು ಡಿಫ್ರೆನ್ಸ್ ಏನಂದರೆ, ಇಮ್ಯುನೋಥೆರಪಿಯಿಂದ ಲಾಂಗ್ ಲಾಸ್ಟಿಂಗ್ ಎಫೆಕ್ಟ್ ಇರುತ್ತೆ. ಕೀಮೊಥೆರಪಿ ಒಂದು ರ್ಯಾಪಿಡ್ ಟ್ಯೂಮರ್ ಶ್ರಿಂಕೇಜ್ ಏನು ಮಾಡುತ್ತೆ, ಅದು ವೆರಿ ಟೆಂಪ್ರರಿ ಇರುತ್ತೆ ಕೆಲವು ಕ್ಯಾನ್ಸರ್ಗಳಲ್ಲಿ. ಬಟ್ ಈ ಇಮ್ಯುನೋಥೆರಪಿಯ ಎಫೆಕ್ಟ್ ಏನಿದೆ ಅದು ಲಾಂಗ್ ಲಾಸ್ಟಿಂಗ್ ಡ್ಯೂರಬಲ್ ಎಫೆಕ್ಟ್ ಅಂತ ಹೇಳ್ತೀವಿ. ಅಂದರೆ ಇಮ್ಯುನೋಥೆರಪಿಯಿಂದ ಆಗಿರೋಂಥ ಕ್ಯಾನ್ಸರ್ ಶ್ರಿಂಕೇಜ್ ಏನಿದೆ ಅದು ಅದೇ ಥರ ಮೇಂಟೈನ್ ಆಗುತ್ತೆ ಫಾರ್ ಲಾಂಗ್ ಟೈಮ್. ಇತ್ತೀಚಿನ ದಿನಗಳಲ್ಲಿ ನಾವು ಕೆಲವು ಪೇಷಂಟ್ಸ್ಗೆ ಕೀಮೊಥೆರಪಿ ತೊಗೊಳ್ಳೋಷ್ಟು ಫಿಟ್ ಇರಲ್ಲ, ಅವರು ವೀಕ್ ಆಗಿಬಿಟ್ಟಿರ್ತಾರೆ ಅಥವಾ ಏಜ್ ಆಗಿರುತ್ತೆ, ಅವ್ರಿಗೆ ಸೈಡ್ ಎಫೆಕ್ಟ್ಸ್ ಆಗಬಾರ್ದು ಅಂದ್ಬಿಟ್ಟು ನಾವು ಇಮ್ಯುನೋಥೆರಪಿನ ಯೂಸ್ ಮಾಡ್ತಾ ಇದ್ದೀವಿ. ಅದು ಅನೇಕ ಕ್ಯಾನ್ಸರ್ಗಳಲ್ಲಿ ಇಮ್ಯುನೋಥೆರಪಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತು ನಾಲ್ಕನೇದಾಗಿ ನಾವು ಹಾರ್ಮೋನ್ ಥೆರಪಿ ಅಂತ ಕೊಡ್ತೀವಿ. ಕೆಲವು ಹಾರ್ಮೋನ್ ಸೆನ್ಸಿಟಿವ್ ಕ್ಯಾನ್ಸರ್ಸ್ ಇರುತ್ತೆ, ಈ ಬ್ರೆಸ್ಟ್ ಕ್ಯಾನ್ಸರ್, ಸ್ತನದ ಕ್ಯಾನ್ಸರು ಮತ್ತು ಪ್ರಾಸ್ಟೇಟ್ ಕ್ಯಾನ್ಸರು, ಈ ಥರ ಕ್ಯಾನ್ಸರ್ಗಳಲ್ಲಿ ನಾವು ಹಾರ್ಮೋನ್ ಟ್ರೀಟ್ಮೆಂಟ್ನ ಯೂಸ್ ಮಾಡ್ತೀವಿ. ಇದು ಹಾರ್ಮೋನ್ಸ್ ಯೂಶ್ವಲಿ ಇಂಜೆಕ್ಷನ್ಸ್ ಆಗಿರುತ್ತೆ ಅಥವಾ ಟ್ಯಾಬ್ಲೆಟ್ ಫಾರ್ಮಲ್ಲಿ ಕೊಡ್ತೀವಿ. ಇದು ಒಂದು ಆ್ಯಂಟಿಡೋಟ್ ಥರ, ಈ ಹಾರ್ಮೋನ್ನ ಯೂಸ್ ಮಾಡಿಕೊಂಡು ಕೆಲವು ಕ್ಯಾನ್ಸರ್ಗಳು ಬೆಳೀತಾ ಇರುತ್ತೆ. ನಾವೇನು ಮಾಡ್ತೀವಿ, ಅದಕ್ಕೆ ಆ್ಯಂಟಿಡೋಟ್ ಥರ ಒಂದು ಆ್ಯಂಟಿಡೋಟ್, ಅದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟಾಗಿ ವರ್ಕ್ ಮಾಡ್ತಾ ಇರೋ ವರ್ಕ್ ಆಗುವಂಥ ಹಾರ್ಮೋನ್ಸ್ನ ಕೊಡ್ತೀವಿ. ಇದು ಅಷ್ಟೇ, ಕೀಮೊಥೆರಪಿ ಅಷ್ಟು ಸೈಡ್ ಎಫೆಕ್ಟ್ಸ್ ಇರಲ್ಲ, ಬಟ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಇನ್ನೊಂದು ಲಾಸ್ಟ್ 5ನೇ ಟ್ರೀಟ್ಮೆಂಟ್ ಆಪ್ಷನ್ ಏನಿದೆ ಮೆಡಿಕಲ್ ಆಂಕಾಲಜಿಲಿ ಅಂತಂದರೆ, ಕೆಲವು ಸತಿ ಅಂತಿಮ ಹಂತದ ಕ್ಯಾನ್ಸರ್ ಇರುತ್ತೆ, ಅದಕ್ಕೆ ಕ್ಯೂರ್ ಮಾಡೋಕ್ಕಾಗಲ್ಲ, ತುಂಬ ಹಾಸಿಗೆ ಹಿಡಿದಿರೋಂಥ ಪೇಷಂಟ್ಸ್ ಇರ್ತಾರೆ, ಅವರು ತುಂಬ ನೋವನ್ನು ಅನುಭವಿಸ್ತಾ ಇರ್ತಾರೆ, ಅವರು ನೋವಿಂದ ನರಳ್ತಾ ಇರ್ತಾರೆ. ಈ ಥರ ಪೇಷಂಟ್ಸ್ಗೆ ಪೇಯ್ನ್ ಕಂಟ್ರೋಲ್ನು ಮಾಡ್ತೀವಿ, ಆ ಪೇಯ್ನ್ ರಿಲೀಫು ಮತ್ತು ಅವ್ರಿಗೇನು ಸಿಂಪ್ಟಮ್ಸ್ ಇದೆ ಅದನ್ನು ಸಹ ನಾವು ಕಂಟ್ರೋಲ್ ಮಾಡ್ಬೋದು. ಇದಕ್ಕೆ ನಾವು ಇಂಜೆಕ್ಷನ್ಸು ಟ್ಯಾಬ್ಲೆಟ್ಸು ಯೂಸ್ ಮಾಡ್ತೀವಿ. ಪೇಯ್ನ್ ಕಂಟ್ರೋಲ್ಗೆ ಯೂಶ್ವಲಿ ನಾವು ಈ ಪ್ಯಾರಾಸಿಟಮಾಲು, ಡೈಕ್ಲೋಫಿನಾಕು ಅಂತ ಮೈನರ್ ಇದು ಪೇಯ್ನ್ ಕಿಲ್ಲರ್ಸು
ಕ್ಯಾನ್ಸರ್ ಪೇನ್ ಕಂಟ್ರೋಲ್ ಆಗೋದೇ ಇಲ್ಲ. ಇದಕ್ಕೆ ನಾರ್ಕೋಟಿಕ್ ಅನಾಲ್ಜೆಸಿಕ್ಸ್ ಅಂದರೆ ಮಾರ್ಫಿನು ಆ ಥರ ಸ್ವಲ್ಪ ಹೈಯರ್ ಪೇನ್ ಕಂಟ್ರೋಲ್ ಮೆಡಿಕೇಷನ್ಸ್ ಯೂಸ್ ಮಾಡಿ ನಾವು ಕ್ಯಾನ್ಸರ್ಗೆ ಕ್ಯೂರ್ ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ಬಟ್ ಆ ಪೇಷಂಟ್ಗೆ ನೋವಿಂದ ನರಳಬಾರ್ದು ಅಂದ್ಬಿಟ್ಟು ಪೇನ್ ಆ್ಯಂಡ್ ಪ್ಯಾಲಿಯೇಷನ್ ಅಂತ ಸಹ ಟ್ರೀಟ್ಮೆಂಟ್ ಕೊಡ್ತೀವಿ. ಅಂತಿಮ ಹಂತದ ಕ್ಯಾನ್ಸರ್ ಪೇಷಂಟ್ಸಲ್ಲೂ ಸಹ ಕೆಲವು ಸತಿ ಕೀಮೋಥೆರಪಿ ಮತ್ತು ಈ ಮೆಟ್ರೋನಾಮಿ ಕೀಮೋಥೆರಪಿ ಅಂತ ವೆರಿ ಸ್ಮಾಲ್ ಡೋಸ್ ಆಫ್ ಕೀಮೋಥೆರಪಿ ಯೂಸ್ ಮಾಡಿ ಅವ್ರಿಗೆ ಪೇಯ್ನ್ ರಿಲೀಫು ಮತ್ತು ಅವರ ಲಕ್ಷ ಏನೇನು ಅವ್ರಿಗೆ ತೊಂದರೆಗಳಾಗ್ತಾ ಇದೆ ಆ ತೊಂದರೆಗಳನ್ನ ನಾವು ನೋವು ನಿವಾರಣೆ ಮಾಡ್ಬೋದು, ಮತ್ತು ಈ ರೋಗದ ತೊಂದರೆಗಳೇನಿದೆ ಅದನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ಪೇಯ್ನ್ ಆ್ಯಂಡ್ ಪ್ಯಾಲಿಯೇಷನ್ ಅಂತ ಕರಿತೀವಿ. ಸೊ ಮೆಡಿಕಲ್ ಆಂಕಾಲಜಿಸ್ಟು ಏನೆಲ್ಲ ಕೆಲಸ ಮಾಡ್ತಾರೆ ಅಂತ ನೀವು ಅರ್ಥ ಮಾಡ್ಕೊಂಡ್ರಿ. ಸೊ ಅವ್ರು ಯೂಶಲಿ ಅವ್ರು ಒಬ್ಬರೇ ಟ್ರೀಟ್ಮೆಂಟ್ ಕೊಡೋದಿಲ್ಲ, ಒಂದು ಟೀಮ್ ಇರುತ್ತೆ, ಸರ್ಜಿಕಲ್ ಆಂಕಾಲಜಿಸ್ಟು, ರೇಡಿಯೇಷನ್ನು ಮತ್ತು ಮೆಡಿಕಲ್ ಆಂಕಾಲಜಿಸ್ಟ್ ಇವರೆಲ್ಲ ಮೂರು ಜನ ಸೇರಿಕೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ. ಯೂಶಲಿ ನಾವು ಒಂದು ಟ್ಯೂಮರ್ ಬೋರ್ಡ್ ಅಂತ ಒಂದು ಡಿಸ್ಕಷನ್ ಮಾಡಿ ಈ ಪೇಷಂಟ್ಗೆ ಈ ಸ್ಟೇಜಲ್ಲಿರೋಂಥ ಇಂಥ ಕ್ಯಾನ್ಸರ್ ಪೇಷಂಟ್ಗೆ ಯಾವ ಟ್ರೀಟ್ಮೆಂಟು ಯಾವ ಸೀಕ್ವೆನ್ಸಲ್ಲಿ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಸಕ್ಸಸ್ ಆಗುತ್ತೆ ಅಂತ ಯೂಶಲಿ ಡಿಸ್ಕಷನ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಕ್ಯಾನ್ಸರ್ ಅಂತ ಪದ ಕೇಳಿದ ತಕ್ಷಣ ಹೆದರ್ಕೋಬೇಡಿ, ಕ್ಯಾನ್ಸರ್ ಬಗ್ಗೆ ಏನು ಮಾಹಿತಿ ಇದೆ ಅಂತ ತಿಳ್ಕೊಳ್ಳಿ, ಮತ್ತು ಅಥೆಂಟಿಕ್ ಸೋರ್ಸು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡಿರೋ ಅಂಥವರು ಹೇಳಿರೋಂಥ ವಿಚಾರಗಳನ್ನು ಕೇಳಿಸ್ಕೊಳ್ಳಿ. ಮತ್ತು ಕ್ಯಾನ್ಸರ್ಗೆ ಆನ್ಸರ್ ನಮ್ಮ ಚಾನಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ. ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ, ನಮ್ಮ ಕ್ಯಾನ್ಸರ್ಗೆ ಆನ್ಸರ್ನ ಈ ಎಪಿಸೋಡನ್ನ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.